ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಶ್ರೂಮ್ ಬ್ರಾಂಚಿಂದ. ನಮ್ಮ ಬ್ರಾಂಚು ಮಲೇಶ್ರೂಮ್ 11th ಕ್ರಾಸ್ನಲ್ಲಿ ಬಾಟಾ ಶೋರೂಮ್ ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಸಂಪಿಗೆ ರೋಡ್ನಲ್ಲಿ ಇದೆ. ನಾವು ಯೂಶಲಿ ಈ ಕ್ಯಾಂಪೇನ್ಸ್ ಎಜುಕೇಟಿವ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ಜನರಿಗೆ ಅನುಕೂಲ ಆಗಲಿ ಅಂತ. ಸೊ ಇವತ್ತು ನಾನು ಚೂಸ್ ಮಾಡಿರೋ ಟಾಪಿಕ್ ಯಾವುದಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಹಲ್ಲು ಆ್ಯಕ್ಚುಲಿ ಯಾವ ಥರ ಇರುತ್ತಂದರೆ ಎನಾಮಲು, ಡೆಂಟಿನು, ಪಲ್ಪು ಈ ಥರ ಮೂರು ಪರತನೂ ಇರುತ್ತೆ ಹಲ್ಲು ಒಳಗಡೆ. ಸಾಮಾನ್ಯ ಮುಳ್ಕಾದರೆ ಈ ಹಲ್ಲು ಮೇಲೆ ನೋಡಿ ಈ ಥರ ಕಪ್ಪಗಾಗಿರೋ ಡಿಕೇಸ್ ಕಾಣಿಸುತ್ತೆ. ಇದನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನೀವು ಬಂದು ಡಾಕ್ಟ್ರನ್ನ ಮೀಟ್ ಮಾಡಿ ಫಿಲ್ಲಿಂಗ್ ಮಾಡಿಸಿದ್ರೆ ಇದನ್ನು ನಾವು ಬರೀ ಕ್ಯಾವಿಟಿ ಪ್ರಿಪೇರ್ ಮಾಡಿ ಫಿಲ್ಲಿಂಗ್ ಮಾಡಿ ಉಳಿಸ್ಕೊಳ್ಬೋದು. ಬಟ್ ಸಾಮಾನ್ಯ ಜನರು ಏನು ಮಾಡ್ತಾರೆ ಅಂದರೆ ಹುಳ್ಕಾದ್ಮೇಲೆ ನೋವು ಬರೋವರೆಗೂ ಕಾಯ್ತಾರೆ. ಸೊ ನೋವು ಬಂದಮೇಲೆ ಏನಾಗುತ್ತೆ ಅಂದರೆ ಈ ಥರ ಬೇರಿನ ಕೆಳಗಡೆ ಇನ್ಫೆಕ್ಷನ್ ಆಗಿರುತ್ತೆ ಮತ್ತು ಅದು ನೋವು ಕೊಡುತ್ತೆ. ನೋವು ಕೊಡುವಾಗ ಈ ಹಲ್ಲನ್ನು ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮಾಡಬೇಕಾಗುತ್ತೆ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಜನರು ಅಂದ್ಕೊಳ್ತಾರೆ ತುಂಬ ನೋವಾಗುತ್ತೆ ಅಥವಾ ಪೇನ್ಫುಲ್ ಪ್ರೊಸೀಜರು, ತುಂಬ ಡಿಫಿಕಲ್ಟ್ ಪ್ರೊಸೀಜರು ಅಥವಾ ಸಮಥಿಂಗ್ ವೆರಿ ಸ್ಕೇರಿ ಅನ್ನೋ ಥರ ಅನಿಸುತ್ತೆ. ಬಟ್ ಆ ಥರ ಇಲ್ಲ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ನ ನಾವು ಲೋಕಲ್ ಅನಸ್ತೀಷಿಯಾನಲ್ಲಿ ನೋವಿಲ್ದಂಗೆ ಆರಾಮಾಗಿ ಮಾಡಿಕೊಡ್ಬೋದು. ಈಗ ಈ ಪ್ರೊಸೀಜರ್ ಬಗ್ಗೆ ನಾನು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಥರ ಹಲ್ಲಿರುತ್ತೆ ನೋಡಿ, ಹಲ್ಲು ಒಳಗಡೆ ನರಗಳಿರುತ್ತೆ. ಹುಳ್ಕಾಗಿ ಇದು ನರಕ್ಕೆ ತಾಗಿದ ತಕ್ಷಣವೇ ನೋವು ಬರುತ್ತೆ. ಸೊ ಇಂಥ ಹಲ್ಲಿಗೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ಯಾಕಂದರೆ ಬೇರ್ ಕೆಳಗಡೆ ಕೂಡ ಕೀವು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇ ತಿಂದರೂ ಹಾಗೇನು ಕೂಡ ನೋವು ಬರೋ ಚಾನ್ಸಸ್ ಇರುತ್ತೆ. ಆವಾಗಲೇ ಪೇಷಂಟ್ಸ್ ನಮ್ಮ ಹತ್ರ 99% ಬರೋದು. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಏನು ಮಾಡೋದು ಅಂದರೆ ಈ ಥರ ಇಂಜೆಕ್ಷನ್ ಕೊಟ್ಟು ಮರ ಕಟ್ಟಿದಂಗೆ ಮಾಡಿಬಿಟ್ಟು ಒಳಗಡೆ ಇರೋ ಈ ಥರ ಆಕ್ಸಸ್ ಕ್ಯಾವಿಟಿಯನ್ನು ಮಾಡಿ ನಂತರ ಸಣ್ಣ ಸಣ್ಣ ಸೂಜಿಗಳಿಂದ ನರ ಇರುತ್ತೆ ನೋಡಿ, ಸಾಮಾನ್ಯ ದವೆ ಹಲ್ಲಿಗೆ 3-4 ಬೇರಿರುತ್ತೆ ಮತ್ತು ಮುಂದಿನ ಹಲ್ಲಿನಲ್ಲಿ 1-2 ಇರುತ್ತೆ. ಸೊ ಈ ಥರ ನಾವು ಸಣ್ಣ ಸಣ್ಣ ಸೂಜಿಗಳಿಂದ ಒಳಗಡೆ ನರಕ್ಕೆ ಆಕ್ಸಸನ್ನು ಮಾಡ್ಕೊಳ್ತೀವಿ. ಅಂದರೆ ಒಳಗಡೆ ಇನ್ಫೆಕ್ಟ್ ಆಗುವಂತಹ ನರವನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಶೇಪ್ ಮಾಡಿ ನಂತರ ಗಟ್ಟಪರ್ಚರ್ ಅಂತ ಒಂದು ರೂಟ್ ಕೆನಾಲ್ ಫಿಲ್ಲಿಂಗ್ ಮಟೀರಿಯಲ್ ಬರುತ್ತೆ, ಅದನ್ನು ಹಾಕಿ ನಂತರ ಅದ್ರ ಮೇಲೆ ಒಂದು ಕ್ಯಾಪ್ ಹಾಕ್ತೇವೆ. ಈಗ ತುಂಬ ಜನ ಯಾವ ಥರ ಅಂದ್ಕೊಳ್ತಾರೆ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದಮೇಲೆ ಕ್ಯಾಪ್ ಹಾಕ್ಸೋದು ಬೇಡ, ನೋವು ಕಡಿಮೆ ಆದ ತಕ್ಷಣ ಅವ್ರು ಬರೋದಿಲ್ಲ. ಇದು ಒಂದು ತಪ್ಪು ಮಾಡೋದು. ಯಾಕಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದ ನಂತರ ಹಲ್ಲು ಖಾಲಿ ಬಾಣಲಿ ಥರ ಆಗಿರುತ್ತೆ, ಮಟ್ಕೆ ಥರ ಆಗಿರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಫೋರ್ಸ್ ಬಿದ್ದರೂ ಒಡೆಯೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಮಾಡಿ ಹಲ್ಲನ್ನ ಉಳಿಸ್ತೇವೆ, ಅದಕ್ಕಿನ್ನೂ ಸ್ವಲ್ಪ ಲೈಫ್ ಕೊಡೋಕ್ಕೆ, ಇನ್ನೂ ಸ್ಟ್ರೆಂತ್ ಕೊಡಲಿಕ್ಕೆ ನಾವು ಈ ಕ್ಯಾಪನ್ನು ಮಾಡ್ತೇವೆ. ಸೊ ಕ್ಯಾಪ್ನಲ್ಲೂ ಬೇರೆ ಬೇರೆ ಥರ ಕ್ವಾಲಿಟೀಸ್ ಇರುತ್ತೆ. ಕೊನೆ ಪಕ್ಷ ನೀವು ರೂಟ್ ಕೆನಾಲ್ ಮಾಡಿಸ್ಬಿಟ್ಟು ಕ್ಯಾಪ್ ಹಾಕ್ಸಿಲ್ಲ ಅಂದರೆ ಇಡೀ ಟ್ರೀಟ್ಮೆಂಟ್ ಮಾಡೋದು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ತುಂಬ ಪ್ರಾಬ್ಲಮ್ ಅಥವಾ ತುಂಬ ನೋವಿನಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ತೀವಲ್ವ, ಟ್ರೀಟ್ಮೆಂಟ್ ಆದ ನಂತರ ನೋವು ಕಡಿಮೆ ಆದ ತಕ್ಷಣ ಕೆಲವರು ಮ್ಯಾಕ್ಸಿಮಮ್ ಜನ ಕ್ಯಾಪ್ ಹಾಕ್ಸೋದೇ ಇಲ್ಲ, ಅದೊಂದು ತಪ್ಪಾಗುತ್ತೆ. ಕ್ಯಾಪ್ ಹಾಕ್ಸಿಲ್ಲ ಅಂದರೆ ಆ ಹಲ್ಲು ನಿಧಾನಕ್ಕೆ ಚೂರು ಒಡೆದು ಕೊನೆಯಲ್ಲಿ ಅದು ತಗ್ಸೋ ಪರಿಸ್ಥಿತಿನೂ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಅದಕ್ಕೊಂದು ಕ್ಯಾಪ್ ಹಾಕ್ಸಲೇಬೇಕು. ಈಗ ಕ್ಯಾಪು ಬೇರೆ ಬೇರೆ ಕ್ವಾಲಿಟೀಸ್ ಬರುತ್ತೆ, ಸ್ಟೀಲ್ ಕ್ಯಾಪಿಂದ, ಸಿರಮಿಕ್ ಕ್ಯಾಪಿಂದ, ಆಮೇಲೆ ಆಲ್ ಪೋರ್ಸ್ಲಿನ್ ಅಥವಾ ಜರ್ಕೋನಿ ಕ್ರೌನ್ಸು ಬರುತ್ತೆ. ಸೊ ಇದ್ರ ಬಗ್ಗೆ ನೀವು ಇನ್ನೂ ತುಂಬ ಮಾಹಿತಿ ಬೇಕಾದರೆ ನಮ್ಮ ಮಲೇಶ್ವರಂ ಬ್ರಾಂಚ್ಗೆ ಬನ್ನಿ. ನಾವು ಡಾಕ್ಟರ್ಸು ಇಲ್ಲಿ ಫ್ರೀ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಜನರಿಗೆ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಕ್ವಾಲಿಟೀಸ್ ಬಗ್ಗೆ ತುಂಬಷ್ಟು ಅನುಕೂಲ ಆಗುತ್ತೆ ಅಂತ ನಾವು ಈ ಕ್ಯಾಂಪೇನನ್ನು ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು.